ಸೊ ಸೆಕೆಂಡ್ ಪ್ರಾಬ್ಲಮ್ದಾಗ ಸೇಮ್ ಟೇಬಲ್ ಇರುತ್ತೆ, ಬಟ್ ಇಲ್ಲಿ ವ್ಯಾಲ್ಯೂಸ್ ನ ಡಿಫ್ರೆಂಟ್ ವೇ ಒಳಗೆ ಕೊಟ್ಟಿರ್ತಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಎ ವ್ಯಾಲ್ಯೂ -18 ಕೊಟ್ಟರೆ ಡಿ ಅಂತರೂ ಕೊಟ್ಟೇ ಇಲ್ಲ, ಅದನ್ನು ನಾವೇನು ಮಾಡ್ಬೇಕು, ಫೈಂಡ್ ಮಾಡ್ಬೇಕು. ಎನ್ ಈಕ್ವಲ್ ಟು 10 ಕೊಟ್ಟಾರ, ಎ ಎನ್ ಈಕ್ವಲ್ ಟು 0 ಕೊಟ್ಟಾರ. ಈಗ ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿನಿ ನಾನು, ಆ ಫಾರ್ಮುಲಾ ಯಾವುದು, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಇವೆಲ್ಲ ಫಾರ್ಮುಲಾದ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇತ್ತಂದ್ರೆ ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಒಂದು ವಿಡಿಯೋ ಮಾಡೀನಿ, ಅದರೊಳಗೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡೀನಿ ಕಾನ್ಸೆಪ್ಟ್. ಒಂದು ಸತಿ ಆ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಬಗ್ಗೆ ಗೊತ್ತಾಗುತ್ತೆ. ಸೊ ಈಗ ನಾವೇನು ಮಾಡೋಣ, ಪ್ರಾಬ್ಲಮ್ ಮಾಡೋಣ ಅಂತ. ಸೊ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಗೊತ್ತು, ಬಟ್ ಇಲ್ಲಿ ಇನ್ಫಾರ್ಮೇಶನ್ ಐತಿ ಎ ಐತಿ, ಎ ಎನ್ ರೈಟ್, ಎನ್ ಕೊಟ್ಟಾರ ರೈಟ್, ಎನ್ ಕೊಟ್ಟಾರ. ಸೊ ಎನ್ ಪ್ಲೇಸ್ ಒಳಗೆ 0 ಬರೆಯೋಣ, ಯಾಕಂದ್ರೆ ಎನ್ 0 ಅಂತ ಇಲ್ಲೇ ಕೊಟ್ಟದ್ದು ನಮ್ಗೆ ರೈಟ್. ಸೊ ಎ ಪ್ಲೇಸ್ ಒಳಗೆ ಏನು ಮಾಡೋಣ, -18 ಅಂತ ಬರೆಯೋಣ, ಪ್ಲಸ್ ಎನ್ ವ್ಯಾಲ್ಯೂ ಎಷ್ಟೈತಿ, 10 ಐತಿ. ಎನ್ ಪ್ಲೇಸ್ ಒಳಗೆ 10 ಹಾಕೋಣ, -1 ಡಿ ಗೊತ್ತಿಲ್ಲ, ಇದನ್ನ ಫೈನ್ ಮಾಡ್ಬೇಕು ರೈಟ್. ಓಕೆ, 0 -18 -18 ಇರಲಿ, ಪ್ಲಸ್ 10 -1 ಅಂದ್ರೆ 9. ನಿಮ್ಗೆ ಹೇಳಿ ನಗಳ ಹಿಂದಿನ ಪ್ರಾಬ್ಲಮ್ದಾಗ ಮಲ್ಟಿಪ್ಲಿಕೇಶನ್ ರಿಲೇಷನ್ಶಿಪ್ ಇರುತ್ತೆ. ಸೊ 9 × d ಅಂದ್ರೆ 9 d ಆಕೈತಿ. ಈಗ ನೋಡ್ರಿ, ಇಲ್ಲಿ 0 ಐತಿ, ಇಲ್ಲಿ -18 ಐತಿ, ಇಲ್ಲಿ 9 d ಐತಿ, ಇದ್ರ ನಂಬರ್ಕ್ ಈಕ್ವಲ್ ಟು 7 ಐತಿ. -18 ಈ ಕಡೆ ಶಿಫ್ಟ್ ಮಾಡೋಣ, 0 + 18 ಆಕೈತಿ, ವಿಚ್ ಈಸ್ ಈಕ್ವಲ್ ಟು 9 d. 0 + 18 ಅಂತಂದ್ರೆ 18 ನಿಮಗೆಲ್ರಿಗೂ ಗೊತ್ತು, 18 ಆಕೈತಿ, ಈ ಕಡೆ 9 d ಐತಿ. ಸೊ ಇದು ಹಂಗಾತಿ. ಈಗ ನಂಗೇನು ಬೇಕು, ಡಿ ಬೇಕು ರೈಟ್. ಡಿ ಬೇಕಂದ್ರೆ 9 ಈ ಕಡೆ ಬರುತ್ತೆ, ಇಂಟು ಇದೆಲ್ಲ ಡಿ ಜೊತೆ, ಡಿ ಜೊತೆ 9 ಮಲ್ಟಿಪ್ಲಿಕೇಶನ್ ರಿಲೇಷನ್ಶಿಪ್ ಒಳಗೆ ಐತಿ, ಈ ಕಡೆ ಬಂದರೆ ಡಿವಿಜನ್ ಆಕೈತಿ, ಇವೆಲ್ಲ ಬೇಸಿಕ್ಸ್. 18 ಕೆಳಗಡೆ ಬರುತ್ತೆ, 9 ಈಕ್ವಲ್ ಟು ಡಿ. ಸೊ ಡಿ ಈಕ್ವಲ್ ಟು 9 1s, 9 2s, ದೇರ್ಫೋರ್ ಡಿ ಈಕ್ವಲ್ ಟು ಹೌ ಮಚ್ ನಾವ್, 2. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಪ್ರಾಬ್ಲಮ್. ಅಗೇನ್ ವಿಲ್ ಕಮ್ ವಿತ್ ಥರ್ಡ್ ಪ್ರಾಬ್ಲಮ್.